ನಮಸ್ತೆ ಬಂಧುಗಳೇ. ಬಂಧುಗಳೇ, ನಾನು ಚಿಕ್ಕವನು ಇದ್ದಾಗಲಿಂದ ಬೆಂಗಳೂರಲ್ಲಿ ಲಾಲ್ಬಾಗ್ ನೋಡಬೇಕು, ಲಾಲ್ಬಾಗ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಯಾವಾಗಲೂ ಬೆಂಗಳೂರಿಗೆ ಬಂದಾಗಲೆಲ್ಲ ಇಲ್ಲಿ ಬರೋಕೆ ಆಗಿರಲಿಲ್ಲ. ಇವತ್ತು ದೊಡ್ಡವನಾಗಿದ್ದೀನಿ. ದೊಡ್ಡವನಾದಮೇಲೆ ಇಂಡಿವಿಜುವಲ್ ಆಗಿ ಯಾರದೇ ಸಹಾಯ ಇಲ್ಲದೆ ನಾನು ಒಬ್ಬನೇ ಬಂದಿದ್ದೀನಿ ನೋಡಿ. ಲಾಲ್ಬಾಗ್ ಮೇನ್ ಗೇಟಲ್ಲಿದ್ದೀನಿ. ಟಿಕೆಟ್ ತೊಗೊಂಡು 25 ರೂಪಾಯಿ ಟಿಕೆಟ್ ಇಲ್ಲಿ ಒಬ್ಬರಿಗೆ ತಗೊಂಡು ಒಳಗೆ ಹೋಗಬೇಕು. ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಇರೋರಿಗೆ 60 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ಮಾಡ್ತಾರೆ ಬಂಧುಗಳೇ. ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ ಒಳಗಡೆ. ನನ್ನ ಜೊತೆ ನೀವು ಕೂಡ ಇವತ್ತು ಲಾಲ್ಬಾಗ್ ಎಲ್ಲ ನೋಡಿಬಿಡಿ, ಆಯಿತಾ? ಗೇಟಿಂದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ತಿರೋ ಬೋರ್ಡು ದೇವಾಲಯ ಹೂವಿನ ತೋಟಂ ಅಂತ ಬೋರ್ಡ್ ಹಾಕಿದರೆ ದೇವಾಲಯವೇ ಹೂವಿನ ತೋಟ ಬಂಧುಗಳೇ. ಇದು ಗೇಟಿಂದ ಒಳಗಡೆ ಎಂಟ್ರಿ ಆದ ಎಡಭಾಗದಲ್ಲಿ ನೀವು ಇದು ಇದು ಕಾಣುತ್ತೆ ನೋಡಿ, ನಿಮಗೊಂದು ಪಕ್ಷಿ ನೋಟ ಮ್ಯಾಪ್. ಇಲ್ಲಿ ಬಂದು ಎಲ್ಲ ಮ್ಯಾಪ್ನು ನೋಡ್ಕೊಳ್ಳಿ, ನಂಬರ್ ಹಾಕಿ ಅದನ್ನು ಬರ್ತಿದ್ದಾರೆ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂದ್ಬಿಟ್ಟು. ಇದ್ರ ಮುಖಾಂತರನೇ ನಾನು ಈಗ ನೋಡ್ಕೊಂಡು ಹೋಗ್ತೀನಿ ಬಂಧುಗಳು. ನೋಡಿ, ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಎಷ್ಟು ಕೋಮಲವಾಗಿದೆ ಸ್ಥಳ ಮತ್ತು ಸುಂದರವಾಗಿದೆ ನೋಡ್ತಾ ಇದ್ದೀರಾ. ಲಾಲ್ಬಾಗ್ ಒಳಗೆ ಮೊದಲೇ ಎಡಭಾಗದಲ್ಲಿ ಸಿಗೋದು ನಿಮಗೆ ಡಾಕ್ಟರ್ MH ಮರಿಗೌಡರ ಲೈಬ್ರರಿ ಇದು, ಆಯಿತಾ? ಆ ಲೈಬ್ರರಿ ಗ್ರಂಥಾಲಯ ಹೇಳಿದ್ನಲ್ಲ ಬಂಧುಗಳೇ, ಆ ಗ್ರಂಥಾಲಯದ ಮುಂಭಾಗದಲ್ಲಿ ಒಂದು ಡೈರೆಕ್ಟರ್ಸ್ ನಿರ್ದೇಶಕರ ಕಚೇರಿ ಇದೆ, ಆಯಿತಾ? ಇದೆಷ್ಟು ಸುಂದರವಾಗಿದೆ ನೋಡಿ, ನಿರ್ದೇಶಕರ ಕಚೇರಿ. ಬೆಂಗಳೂರು ಸಿಟಿಯಲ್ಲೇ ಇದ್ದರೂ ಕೂಡ ಬೇಸತ್ತು, ಬೆಂಗಳೂರಿನ ಟ್ರಾಫಿಕ್ ಬೇಸತ್ತು ನೋಡಿ. ಇಲ್ಲಿ ಬಂದು ಇಲ್ಲಿ ಸನ್ಯಾಸತ್ವ ತಗೊಂಡು ಇಲ್ಲಿ ಮಲಗಿದ್ದೀನಿ. ಎದುರ್ಕೊಂಬಿಡಕ್ಕಂದ ನಾನು ನಿಮ್ಮವನೇ. ಹೋಗ್ಬಿಡ, ಇಲ್ಲಿ ಹೋಗ್ಬಿಡಕ್ಕಂದ ಬಾ. ಡಾಕ್ಟರ್ MH ಮರಿಗೌಡರ ಲೈಬ್ರರಿ ಮತ್ತು ನಿರ್ದೇಶಕರ ಕಚೇರಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದು ಓಪನ್ ಇರಲಿಲ್ಲ, ಆದರೂ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಅಲ್ವಾ ಜಾಗ. ಈಗ ನೆಕ್ಸ್ಟ್ ಹೋಗ್ತೀನಿ ಈ ಸೈಡ್ ಮತ್ತೆ. ನೋಡಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂಧುಗಳೇ. ಇನ್ನೊಂದು ವಿಚಾರ ಏನು ಅಂದರೆ, ಇವೆಲ್ಲ ಪ್ರವಾಸೋದ್ಯಮಗಳು ನಮ್ಮದು. ಇದನ್ನೆಲ್ಲ ನಾವು ಸಾಧ್ಯವಾದಷ್ಟು ಇಂಗ್ಲೀಷಲ್ಲಿ ಮಾಡಿದ್ರೆ ಎಲ್ಲರಿಗೂ ತಲುಪುತ್ತೆ, ಆದಷ್ಟು ನಮ್ಮ ಪ್ರವಾಸೋದ್ಯಮ ಇಲಾಖೆ ಬೆಳವಣಿಗೆ ಆಗುತ್ತೆ. ಆದ ಕಾರಣ, ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ, ಅವ್ರ ಹತ್ರ ಎಲ್ಲ ಹಣ ಸಂಪಾದನೆ ಮಾಡಿ ನಮ್ಮ ಖಜಾನೆಗೆ ಹಣ ಬರಬೇಕು ಅಂದರೆ ಎಲ್ಲರಿಗೂ ಅರ್ಥ ಆಗಬೇಕು ಈ ಜಾಗ ಈ ಥರ ಇದೆ ಅಂತ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಇಂಗ್ಲೀಷಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಆದರೂ ಪರವಾಗಿಲ್ಲ ಬಂಧುಗಳೇ, ನಾನು ನನ್ನ ಪುಟದಲ್ಲಿ ಕನ್ನಡಿಗರಿಗೋಸ್ಕರನೇ ಅಂತ ಮಾಡಿರೋ ಪುಟ, ಆದ್ದರಿಂದ ಇದ್ರ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಒಂದೊಂದ್ಸರಿ ಕಮೆಂಟ್ ಮಾಡಿ. ಅದನ್ನು ಸಾಧ್ಯ ಆದಷ್ಟು ಸ್ಥಳಗಳನ್ನ ಎಲ್ಲರಿಗೂ ಹತ್ರ ಪರಿಚಯ ಮಾಡಿಕೊಟ್ರೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಬೆಳೆಯುತ್ತೆ ಅನ್ನತಕ್ಕಂಥದ್ದು ಒಂದು ಉದ್ದೇಶ ಅಷ್ಟೇ. ಇಲ್ಲೇ ಸ್ವಲ್ಪ ಬಲಕ್ಕೆ ಬಂದರೆ ನಿಮಗೆ ಇಲ್ಲಿ ಪುಷ್ಪ ಗಡಿಯಾರ ಕಾಣುತ್ತೆ. ನಿಮಗೆ ಕುಡಿಲಿಕ್ಕೆ ಬೀರಿನ ತೋಪಿದು, ಅದರ ಕೆಳಗೆ ನಿಮಗೆ ಜ್ಯೂಸು, ಪಾನೀಯಗಳು ಮತ್ತು ಹಣ್ಣುಗಳು ಎಲ್ಲ ಮಾರ್ತಾಯಿರ್ತಾರೆ. ನೀವು ಬಂದು ಅದನ್ನೆಲ್ಲ ತೊಗೊಬೋದು. ಇಲ್ಲಿ ನೋಡಿ, ಪುಷ್ಪ ಗಡಿಯಾರ ಇದು ನೋಡ್ಕೊಳ್ಳಿ, ಹೇಗಿದೆ ಪುಷ್ಪ ಗಡಿಯಾರ. ಓಡ್ತಾ ಇದೆ, ಕೆಟ್ಟಿಲ್ಲ, ತಿರುಗ್ತಾ ಇದೆ ನೋಡಿ. ಹಾಂ, ಎಲ್ಲ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಬಂಧುಗಳೇ. ಅದಕ್ಕೆ ಅಂತಲೇ ಫೀಸ್ ಮಾಡಿದರೆ 25 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು. ಕ್ಯಾಮ್ರಾ ಇರೋರು ಇನ್ನೊಂದು 60 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ಕ್ಯಾಮ್ರಾಗೆ ಬರಬೇಕು ಒಳಗೆ. ಪುಷ್ಪ ಗಡಿಯಾರದ ಹಿಂಭಾಗ ಬಂದರೆ ಇಲ್ಲಿ ನೋಡ್ಬೋದು ನೀವು ಮಹಾರಾಜರ ಸ್ಟ್ಯಾಚ್ಯೂ, ಮಹಾರಾಜರ ಪುತ್ಥಳಿ ಬಂಧುಗಳೇ, ಆಯಿತಾ? ನೋಡಿ, 360 ಡಿಗ್ರಿ ತಿರುಗ್ತೇನೆ, ಎಷ್ಟು ಅದ್ಭುತವಾಗಿದೆ. ಇದು ಬೆಂಗಳೂರು. ಬೆಂಗಳೂರು ಏನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ, ಡಸ್ಟು, ಅಯ್ಯೋ ಜನಗಳು, ಹಾಗೆ ಹೀಗೆ ಟ್ರಾಫಿಕ್ ಅಂತ ಹೇಳ್ತಾ ಇರ್ತೀವಲ್ಲ, ಬೆಂಗಳೂರಿನಲ್ಲಿ ಇದೇ ಈ ಥರದ ಒಂದು ಉದ್ಯಾನವನ ನೋಡಿ. ನೋಡಿದ್ರ ಆಹಾ, ನೋಡಿ ಬಂಧುಗಳೇ, ನಾನು ಯಾವುದೋ ರಾಜರ ಕಾಲದಲ್ಲಿ ಈಗ ಟೈಮ್ ಮೆಷಿನ್ ತಗೊಂಡು ಇಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಆ ಥರ ಫೀಲಿಂಗ್ ಬರ್ತಾ ಇದೆ. ರಾಜರು ಎಲ್ಲ ನಡೀತಾ ಇದ್ದಾರೆ, ಅಪ್ಸರ್ಯರೆಲ್ಲ ಸುತ್ತಾಡ್ತಾ ಇದ್ದಾರೆ, ಇಲ್ಲಿ ಅನ್ನತಕ್ಕಂಥ ಮನೋಭಾವನೆ ಬರ್ತಾ ಇದೆ ಬಂಧುಗಳೇ, ಆಯಿತಾ? ನಮ್ಮ ಬೆಂಗಳೂರು, ಇಡೀ ಬೆಂಗಳೂರು ನನಗನ್ಸುತ್ತೆ ಒಂದು 25-30 ವರ್ಷದ ಹಿಂದೆ ಇಡೀ ಬೆಂಗಳೂರೇ ಈ ಥರ ಇತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಹೌದು ಸ್ವಾಮಿ, ಇದೇ ಥರ ಇತ್ತು ಅನ್ನೋದಿದ್ದರೆ ಎಲ್ಲ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಬೆಂಗಳೂರು ಈಗ ನೋಡಿ, ಬರೀ ಲಾಲ್ಬಾಗ್ ಅನ್ನೋತಕ್ಕಂಥ ಒಂದೇ ಒಂದು ಜಾಗ ಈ ಥರ ಇದೆ, ಇದಕ್ಕೆ ದುಡ್ಡು ಕೊಟ್ಟು ನೋಡೋಕ್ಕೆ ಬರ್ತಾ ಇದ್ದೀವಿ ನಾವು ಅಂತ ಪರಿಸ್ಥಿತಿ ಬಂದಿದೆ. ನಮ್ಮ ಉದ್ದೇಶ ಏನು, ಅಖಂಡ ಕರ್ನಾಟಕದ ಕನಸು ನಮ್ಮದು ಅಂದರೆ ಇಡೀ ಬೆಂಗಳೂರು ನಗರ ಏನಿದೆ ಈ ಥರ ಮತ್ತೆ ಆಗಬೇಕು ಅನ್ನತಕ್ಕಂಥದ್ದೇ ನಮ್ಮ ಉದ್ದೇಶ. ನೋಡೋಣ, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು. ನಾನು ಒಬ್ಬನೇ ಏನು ಕಿತ್ತಳಿಸೋಕ್ಕಾಗಲ್ಲ, ಕಿತ್ಗುಡ್ಡೆ ಹಾಕೋಕ್ಕಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ ಇವೆಲ್ಲದೂ. ನಿಮ್ಮ ಹೊಟ್ಟೆ ತಣ್ಣಗಿರಲಿ. ಯಾರೆಲ್ಲ ಇದನ್ನು ಮೇಂಟೈನ್ ಮಾಡಿದ್ದೀರಾ, ನೀವು ನಿಮಗೆ ಆಯುಷು ಹೆಚ್ಚಲಿ, ನಿಮ್ಮ ಹೊಟ್ಟೆ ತಣ್ಣಗಿರಲಿ. ಇದೇ ರೀತಿ ನಮ್ಮ ಜನಗಳು ಎಲ್ಲರೂ ನಿಮ್ಮನ್ನು ಇದೇ ರೀತಿ ಹರಿಸ್ತಾರೆ. BBMP ಅವರೆಲ್ಲ ಕೆಲಸ ಮಾಡಿ ಒಳ್ಳೆ ರೀತಿ ಇಡೀ ಬೆಂಗಳೂರನ್ನೇ ಈ ಥರ ಇಟ್ಕೊಂಡ್ರೆ ನಮ್ಮ ಜನಗಳೆಲ್ಲ ನಿಮಗೆ ಈ ಥರ ಆಶೀರ್ವಾದ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಮ ಸಂಬಂಧಿಕರು, ಮಕ್ಕಳು, ಮರಿ ಎಲ್ಲ ಸಂತೋಷದಿಂದ
ಅವರ ಆಶೀರ್ವಾದ ತಗೊಂಡು ಜೀವನ ಮಾಡ್ತಾರೆ ಬಂಧುಗಳೇ. ಕಸದ ಡಸ್ಟ್ಬಿನ್ಗಳು ಎಷ್ಟು ಸುಂದರವಾಗಿ ಮಾಡಿ ಇಟ್ಕೊಂಡಿದ್ದಾರೆ. ಮುಂದೆ ನೋಡಿ, ಅಲ್ಲೂ ಕೂಡ ಡಸ್ಟ್ಬಿನ್ಗಳು ಯಾವ ಥರ ಇಟ್ಟಿದ್ದಾರೆ. ರಸ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ನೆಲ, ಮನೆಯೊಳಗೆ ನೆಲ ಇರುತ್ತಲ್ಲ ಆ ರೀತಿ ಅದ್ಭುತವಾಗಿದೆ ನೋಡಿ. ಸುಂದರವಾದ ಜಾಗ ಅಲ್ವಾ. ಇದೊಂದು ಪಾರ್ಕನ್ನು ಇಷ್ಟೊಂದು ಅದ್ಭುತವಾಗಿ ಇಟ್ಕೊಂಡಿದ್ದಾರೆ ಅಂದಕ್ಕೆ ಇದಕ್ಕೆ ಕಾರಣ ಮೇನು ಮೇಂಟೆನೆನ್ಸು. ನಾವೇನೆಲ್ಲ ಬಜೆಟ್ ಇದೆ ಈ ಪಾರ್ಕಿಗೆ, ಆ ಬಜೆಟಲ್ಲಿ ಎಲ್ಲ ಕ್ಲೀನಿನೆಸ್ ನಡೀತಾ ಇದೆ. ಅವರ ಕಾರ್ಯಗಳನ್ನು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ, ಮೇಂಟೆನೆನ್ಸ್ ಚೆನ್ನಾಗಿ ನಡೀತಾ ಇದೆ. ಇದೇ ಪೂರ್ತಿ ಸಿಟಿನು ನಾವು ಕೊಡ್ತಿರೋದಕ್ಕಂಥ ಟ್ಯಾಕ್ಸ್ ಅಮೌಂಟ್ ಏನಿದೆ, ಆ ಟ್ಯಾಕ್ಸ್ ಅಮೌಂಟನ್ನು ಇದೇ ರೀತಿ ಬಳಕೆ ಮಾಡಿಕೊಂಡು ಏನು ಮೇಂಟೆನೆನ್ಸಿಗೆ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಇಡೀ ಸಿಟಿನೂ ಕೂಡ ಈ ಥರ ಆಗ್ಬೋದು ಬಂಧುಗಳೇ. ಇಡೀ ಪ್ರಪಂಚನೇ ನಮ್ಮ ಹತ್ರ ತಿರುಗಿ ನೋಡುತ್ತೆ ಬೆಂಗಳೂರು ಹತ್ರ, ಇಡೀ ಸಿಟಿ ಹಿಂಗಾಗ್ಬಿಟ್ರೆ ಅಯ್ಯೋ ದೇವ್ರೇ ಇದ್ಯಾವುದು ಸ್ವರ್ಗ ಇದು ಅಂದ್ಬಿಡ್ತಾರೆ ಬಂಧುಗಳೇ. ಆ ಥರ ಆಗಬೇಕೋ ಬೇಡವೋ, ಹಾಂ ಆ ಥರ ಆಗಬೇಕು ಅಂದರೆ ಎಲ್ಲ ನಿಮ್ಮ ಕೈಲೇ ಇದೆ. ಈ ಇಂಥ ಜಾಗಗಳಿಗೆ ಬಂದಾಗ ಎಷ್ಟು ಉಲ್ಲಾಸ ಆಗುತ್ತೆ, ಆನಂದ ಆಗುತ್ತೆ ಅಂದರೆ ಬಂಧುಗಳೇ, ಅದಕ್ಕೆ ಹೇಳೋದು ನಾವಿರತಕ್ಕಂಥ ಜಾಗನ ಶುದ್ಧಿಯಾಗಿಡ್ಕೋಬೇಕು, ಶುಚಿಯಾಗಿಡ್ಕೊಬೇಕು. ಯಾವಾಗಲೂ ನಮ್ಗೆ ಮೂಡ್ ಡಿಪೆಂಡ್ ಆಗಬೇಕು, ನಾವು ಖುಷಿಯಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರದೇಶ ಶುಚಿಯಾಗಿರಬೇಕು, ಇದೇ ಥರ ಇರಬೇಕು. ಈ ಇಡೀ ಬೆಂಗಳೂರು ಕೂಡ ಈ ಥರ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಎಲ್ಲದನ್ನು, ಪಾರ್ಕ್ ಪ್ರತಿದಿನ ಕ್ಲೀನ್ ಮಾಡೋದಾಗಲಿ ಎಲ್ಲನೂ ಮೇಂಟೆನೆನ್ಸ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿ ನಮಗೆ ಬರತಕ್ಕಂಥ ಬಜೆಟ್ ಏನಿದೆ ಸರಿಯಾದ ರೀತಿಯಲ್ಲಿ ಪಾರದರ್ಶಕತೆ ಇಟ್ಕೊಂಡು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ನಿಮಗೆಲ್ಲನೂ ಇಡೀ ಸಿಟಿ ಮೇಂಟೆನೆನ್ಸ್ಗೆ ನಾವು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಇಡೀ ಸಿಟಿ ಈ ಥರ ಆದರೆ ಎಲ್ಲರೂ ಎಷ್ಟು ಆನಂದದಿಂದ ಇರ್ಬೋದು, ಸಂತೋಷದಿಂದ ಇರ್ಬೋದು, ಎಲ್ಲರಿಗೂ ನೆಮ್ಮದಿ ಅಲ್ವಾ. ಅದನ್ನೇ ಹೇಳ್ತಾ ಇರೋದು ಬಂಧುಗಳೇ, ಅಖಂಡ ಕರ್ನಾಟಕದ ಕನಸು ಅಂದರೆ ಈ ಥರ ಇರಬೇಕು. ಪ್ರತಿಯೊಬ್ಬರಿಗೂ ಆ ಕನಸು ಹುಟ್ಟಬೇಕು, ಅವ್ರ ತಲೆಯಲ್ಲಿ ಹುಟ್ಟಲಿ. ಯಾವುದೇ ನೋಡಿ ಯಾವುದೇ ಸಮಸ್ಯೆ ಇಲ್ಲದೆ ಆನಂದವಾಗಿ ಸ್ವಚ್ಛಂದವಾಗಿ ಯಾವುದೇ ಚಿಂತೆಯಿಂದನೇ ನೋಡಿ ಯಾವ ಥರ ನಿದ್ದೆ ಮಾಡ್ತಾ ಇದ್ದೀನಿ. ಹಾಂ ನೋಡಿ ಅದರ ಅಳಿಲುಗಳು ಯಾವ ಥರ ಓಡಾಡ್ತಾ ಇದ್ದೀವಿ. ಇಲ್ಲಿ ಹಿಂಭಾಗದಲ್ಲಿ ಒಂದು ಜಾಪನೀಸ್ ತೋಟ ಅಂತ ಇದೆ ಬಂಧುಗಳೇ. ಇಲ್ಲಿ ಅದು ಎಲ್ಲಿ ಎಂಟ್ರೆನ್ಸ್ ಗೊತ್ತಾಗ್ದೇ ನಾನು ಎಸ್ಕೇಪ್ ಆಗಿ ಈ ಕಡೆ ಬಂದೆ. ಜಾಪನೀಸ್ ತೋಟ ಎಲ್ಲಿದೆಯೋ ಹೇಳ್ತಾ ಇಲ್ಲ ನನಗೆ. ಏ ನಿಮ್ಮ ಮಾನವರ ಹತ್ರ ನಾನು ಮಾತಾಡೋದಿಲ್ಲ ಕಣಪ್ಪ, ನೀವು ಸರಿ ಇಲ್ಲ, ಇಡೀ ಸಿಟಿ ಹಾಳು ಮಾಡಿ ಇಲ್ಲಿ ಬೇರೆ ಬಂದಿದ್ದೀರಾ ಅಂತ ಹೇಳ್ತಾ ಇದೆ ಅದು. ಈ ಲಾಲ್ಬಾಗ್ನಲ್ಲಿ ಬಂಧುಗಳೇ 20 ವೀಕ್ಷಣೆ ಮಾಡತಕ್ಕಂಥ ಸ್ಥಳಗಳಿದೆ, ತುಂಬ ಚೆನ್ನಾಗಿದೆ ಎಲ್ಲ ಸ್ಥಳಗಳು. ಬಂದು ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅಂದರೂ ಕೂಡ ಅದು ಏನಿದೆ ಪಕ್ಷಿ ನೋಟದ ಮ್ಯಾಪಲ್ಲಿ ಪ್ರತಿಯೊಂದು ತೋರಿಸಿದ್ದಾರೆ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂದ್ಬಿಟ್ಟು. ಪ್ರತಿಯೊಬ್ಬರು ಬಂದು ಅವ್ರು ಇದ್ರೊಳಗೆ ಬಂದು ಎಲ್ಲನೂ ಆರಾಮಾಗಿ ಕುತ್ಕೊಂಡು ಒಂದು ಅರ್ಧ ದಿನ ನೆಮ್ಮದಿಯಾಗಿ ಕುತ್ಕೊಂಡು ಎಲ್ಲ ಟೆನ್ಷನ್ನು ಬಂದು ಮರೆತು ನೋಡ್ಕೊಂಡು ಹೋಗಿ ಬಂದು ಎಲ್ಲ ಚೆನ್ನಾಗಿದೆ. ಗ್ಲಾಸ್ ಹೌಸ್ ಹತ್ರ ಹೋಗ್ತಾ ಇದ್ದೆ, ಇಲ್ಲಿ ನೋಡಿ ಯಾವುದು 0% ಆಲ್ಕೋಹಾಲ್ ನೀರ ಅಂತೆ, ನೀರ ಸಿಗುತ್ತಂತೆ ನೋಡೋಣ ಕುಡಿಯೋಣ. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್. ನೀರ ಇದೆಯಾ? ಹಾಂ ಇದೆ ಸರ್. ನಾನು ಆಲ್ಕೋಹಾಲ್ ಅಂತ ಹಾಕಿದ್ದೀರಾ, ಏನು ಕುಡಿದ್ರೆ ಕಿಕ್ ಕೊಡಿಯಲ್ವಾ? 100% ಕಿಕ್ ಕೊಡಿಯಲ್ಲ ಸರ್. ಯಾಕೆ ಕಿಕ್ ಕೊಡಿಯಲ್ಲ ಸರ್? ಸರ್ ಅವಾಗ ಮಡಿಕೆಯಲ್ಲಿ ಎಣಿಸ್ತಿದ್ರು, ಮಡಿಕೆಯಲ್ಲಿ ಎಣಿಸೋದ್ರಿಂದ ಇದು 3 ಬ್ಯಾಕ್ಟೀರಿಯಾ ಸೇರ್ಕೊಂಡು ವೈಟ್ ಆಗ್ಬಿಟ್ಟಿತ್ತು, ಅವಾಗ ನೀರು ಹಾಳಾಗ್ತಿತ್ತು. ಅದನ್ನ ಕುಡ್ದು ಅವಾಗ ಆಲ್ಕೋಹಾಲು ಇದ್ರ ಕೆಟ್ಟೋಗೋದು ಇದ್ರ ಆಗ್ತಿತ್ತು. ಇವಾಗ ಏನ್ ಮಾಡಿದೀವಿ, +4 ಡಿಗ್ರಿಲಿ ಇಳಿಸ್ತಾ ಇದೀವಿ. ಹೌದಾ? ಲೇಟೆಸ್ಟ್ ಟೆಕ್ನಾಲಜಿ, ಮತ್ತೆ ನಮ್ದು ಇಡೀ ಕರ್ನಾಟಕ ನಮ್ದೇ ಫಸ್ಟ್. ಹೌದಾ? ನಿಮಗೆ ಏನಾದ್ರು ಲೈಸೆನ್ಸ್ ಇದೆಯಾ? 100% ಇದೆ. ನೀರ 50 ರೂಪಾಯಿಗೆ ಒಂದು ಗ್ಲಾಸ್ ಕೊಡ್ತಾರೆ. 1 ಲೀಟ್ರು 200 ರೂಪಾಯಿ. 1 ಲೀಟ್ರು 200 ರೂಪಾಯಿ. ಥ್ಯಾಂಕ್ ಯು ಬಾತ್ ಮಾಡೋಣ, ಕುಡ್ತೀನಿ ಹೇಳಿದೆ ಅಂತ ಹೇಳ್ತೀನಿ. ಆರ್ಗ್ಯಾನಿಕ್ ಓಹೋ ಏನಪ್ಪ ಇದು, ಸಕ್ಕರೆ ಸಕ್ಕತ್ತಾಗಿದೆ ಬಂಧುಗಳೇ. ಬಂದು ನೋಡಿ, 50 ರೂಪಾಯಿ ಕೊಟ್ಟಿದ್ದು ಒಂದು ನೀರಾ ಕುಡೀರಿ ನೀವು. ಏನು ಅಮೃತ 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 ಇಳಿಸ್ದಂಗೆ ಇಳಿಸಿದ್ದಾರೆ. ಇದನ್ನ ಕುಡಿದ್ರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತೆ. ಕಂಟಿನ್ಯೂಸ್ ಆಗಿ ಡೈಲಿ ಕುಡಿದ್ರೆ ಬೆನ್ನು ನೋವು, ಕೈಕಾಲು ನೋವು, ಎಸಿಡಿಟಿ ಸಮಸ್ಯೆ, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು, ಪ್ರಾಮಿಸ್ ಮಾಡಿದರು. ಬಂದು ಸಾಧ್ಯ ಆದರೆ ಕುಡೀರಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಓ ಇಲ್ಲಿ ನೋಡಿ, ಇಲ್ಲೊಂದು ಬೆಟ್ಟದ ಥರ ಇದೆ ಪಕ್ಕದಲ್ಲಿ, ಇದರೊಳಗೆ ಕೆಂಪೇಗೌಡ ಗೋಪುರ ಅಂತೆ ಇದು ಬಂಧುಗಳೇ. ಇಲ್ಲಿ ನಿಂತ್ಕೊಂಡ್ರೆ ಮುಕ್ಕಾಲು ಭಾಗ ಬೆಂಗಳೂರು ಕಾಣುತ್ತಂತೆ ಇದ್ರ ಮೇಲೋಗಿ. ತುಂಬ ಚೆನ್ನಾಗಿದೆ ನೋಡಿ ಕಲ್ಲು. ಹ್ಞೂ ಹುಷಾರು ಕಂಡ್ರಪ್ಪ, ಕಲ್ಲು ಚೆನ್ನಾಗಿದೆ ಅಂತ ಯಾರಾದರೂ ಬಂದ್ಬಿಟ್ಟು ಆಮೇಲೆ ಇದನ್ನು ಡಮ್ ಅನ್ಸ್ಬಿಟ್ಟಿರಾ. ಇದು ಪ್ರಕೃತಿ ಸೌಂದರ್ಯ ಕಾಪಾಡೋಕ್ಕಿಡಿ, ಇದನ್ನ ಹಂಗೆ ಇರಲಿ. ಹತ್ತು ಬಂದಿ ಬಂಧುಗಳೇ, ಟವರ್ ಮೇಲೆ ಹತ್ತು ಬಂದೆ ನೋಡಿ. ಮುಕ್ಕಾಲು ಭಾಗ ಬೆಂಗಳೂರು ಕಾಣಿಸುತ್ತೆ ಅಂದರು. ಅಯ್ಯೋ ನೋಡಿ ಬಂಧುಗಳೇ, ಬೆಂಗಳೂರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಫಾರಿನ್ ಥರನೇ ಕಾಣಿಸ್ತಾ ಇಲ್ವಾ? ಹಾಂ ಬದಲಾಗುತ್ತಿದೆ ಬೆಂಗಳೂರು, ನಿಧಾನಕ್ಕೆ ಆಗ್ತಾ ಇದೆ ಮಂದಗತಿಯಲ್ಲಿ. ಇದು ನಾಗವಲೋಟದಲ್ಲಿ ಓಡಬೇಕಾಗಿದೆ ಈಗ. ಹಾಂ ಏನಪ್ಪ ಮೆಹಂದಿನಾ? ಎಷ್ಟು ಮೆಹಂದಿ? ಎಷ್ಟು ಮೆಹಂದಿ? 50 100. ಹಾಂ ಕನ್ನಡ ಬರಲ್ವಾ? ಹಿಂದಿ ಮಾತ್ರ ಬರೋದಾ? ಹ್ಞೂ ಜೈ ಕರ್ನಾಟಕ ಮತ್ತೇನು ಅನ್ನು ಅನ್ನಲ್ವಾ? ಅನ್ನಲ್ವಾ ಜೈ ಕರ್ನಾಟಕ ಮತ್ತೆ ಅನ್ನಲ್ವಾ? ಏಕೆ ಯಾಕಂದ ಅನ್ನಲ್ವಾ? ಅನ್ನಲ್ವಾ?
ಹಾಂ ನೋಡಿ, ಕೆಂಪೇಗೌಡನ ಟವರ್ನ ಮುಗಿಸ್ಕೊಂಡು ಬಂದಗಳೇ ಈ ಕಡೆ ಕೆಳಗಡೆ ಬಂದೆ. ಆ ಬುದ್ಧನ ಒಂದು ಮರದ ಒಂದು ಇದರಲ್ಲಿ ಒಂದು ಬುದ್ಧನ ಆಕೃತಿ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಈಗ ಹೋಗ್ತಾ ಇದ್ದೀನಿ ಗ್ಲಾಸ್ ಹೌಸ್ ಹತ್ರ. ಬಹಳಷ್ಟು ಮರದ ಕಲಾಕೃತಿಗಳನ್ನು ನೀವು ನೋಡ್ಬೋದು ನೋಡಿ, ಇಲ್ಲಿ ಇಷ್ಟೊಂದು ಕೆತ್ತನೆಯ ಕಲಾಕೃತಿಗಳು ಕಾಣಿಸ್ತಾ ಇದೆ ನೋಡಿದ್ರೆ. ಎಲ್ಲ ಬಿದ್ದಂಥ ಮರಗಳಿಂದ ಕೆತ್ತಿರೋದು ಅನಿಸುತ್ತೆ ಬಂಧುಗಳೇ. ನೋಡಿದ್ರೆ ಗ್ಲಾಸ್ ಹೌಸಿಗೆ ಬಂದೆ ಬಂಧುಗಳೇ. ಬಂಧುಗಳೇ ನಾನು ಎಲ್ಲಾದರೂ ಒಳಗಡೆ ನುಸ್ತು ಡೀಟೇಲಾಗಿ ನಾನು ವೀಡಿಯೋಸ್ಗಳನ್ನ ಮಾಡಿಲ್ಲ. ಮೇಲ್ನೋಟಕ್ಕೆ ಯಾಕೆ ಮುಖಪುಟದಲ್ಲಿ ಒಂದೊಂದು ಏನು ಹೆಡ್ಲೈನ್ಸನ್ನು ತೋರಿಸ್ತಾರಲ್ಲ ಆ ರೀತಿ ಸ್ಥಳಗಳನ್ನ ನಾನು ತೋರಿಸಿದ್ದೀನಿ ಬಂಧುಗಳು. ಯಾಕೆಂದರೆ ನಾನು ಇವೆಲ್ಲದನ್ನು ಡೀಟೇಲಾಗಿ ತೋರಿಸ್ತಾ ಹೋದರೆ ಒಂದು ಗಂಟೆ ಆಗಿಬಿಡುತ್ತೆ ವೀಡಿಯೋಸು. ನೀವು ಒಂದು ಗಂಟೆ ಯಾರೂ ನೋಡೋದಿಲ್ಲ ವೀಡಿಯೋಸ್ಗಳನ್ನ, ಬೋರ್ ಹೊಡೆದೋಗುತ್ತೆ. ಇವಂದೇನು ಒಂದು ಗಂಟೆಗಟ್ಟಲೆ ಯಾವ ನೋಡ್ತಾನೆ ಅಂತ ಒಂದು 10 ನಿಮಿಷ ನೋಡಿ ಸುಮ್ಮನಾಗ್ತೀರಾ. ಆದಷ್ಟು 10 ನಿಮಿಷದ ಒಳಗಡೆ ನಾನು ವೀಡಿಯೋನ ಎಡಿಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಮಹಾದೇವ, ಶಂಭೋ ಶಂಕರ, ಏನಪ್ಪ ಇದು ಸೌಂದರ್ಯ. ಹಾಂ ಹಾಂ ನೋಡಿ, ಗ್ಲಾಸ್ ಹೌಸ್, ಗ್ಲಾಸ್ ಹೌಸ್ ಮುಂಭಾಗ ಬಂದಿದ್ದೀನಿ. ಭೂಮಿ ಮೇಲೆ ಸ್ವರ್ಗ ಇದೆ ಅನ್ನತಕ್ಕಂಥ ಒಂದು ಉದಾಹರಣೆ ಇದು ಬಂದೇಳೆ ನೋಡಿ. ಹಾಂ, ಸ್ವರ್ಗನ ನಾವು ಮಾಡ್ಕೊಬೋದು ಅನ್ನೋದಕ್ಕಂತೆ ಒಂದು ಇದು ಒಂದು ಉದಾಹರಣೆ ಅನ್ನೋದು ನಿಮಗೆ ಇಲ್ಲಿ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಬಂಧುಗಳೇ, ಇಡೀ ಭೂಮಿನೇ ಈಗ ಇದ್ದುಬಿಟ್ರೆ ದೇವತೆಗಳಿಗೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ಅಯ್ಯೋ ಏನಪ್ಪ ಇದು, ನಮ್ಮ ಸ್ವರ್ಗಕ್ಕಿಂತ ಚೆನ್ನಾಗಿದೆಯಲ್ಲ ಅಂತ. ಎಲ್ಲ ನಮ್ಮ ಕೈಲೇ ಇದೆ, ಮಾನವರ ಕೈಲಿ ನೋಡಿ ಗ್ಲಾಸ್ ಹೌಸ್. ಬೇಜಾರಾಗೋದು ಏನು ಅಂದರೆ ಬಂಧುಗಳೇ, ಮನುಷ್ಯ ಕಾಲೇ ಇಟ್ಟ ಕಡೆ ಎಲ್ಲ ನಾವು ಬಸವನೇ ಮಾಡ್ಕೊಂಬಂದಿದ್ದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ಇವತ್ತು 25 ರೂಪಾಯಿ ಟಿಕೆಟ್ ಕೊಟ್ಟು ನಿಜವಾದ ಪ್ರಕೃತಿ ಸೌಂದರ್ಯ, ಪ್ರಕೃತಿ ಸಹಜವಾಗಿ ಬೆಳೆದಿರತಕ್ಕಂಥ ಪ್ರಕೃತಿನ 25 ರೂಪಾಯಿ ಟಿಕೆಟ್ ಕೊಟ್ಟು, ಕ್ಯಾಮ್ರಾಗೆ 60 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕಾಗಿದೆ. ನೋಡ್ತಾ ಇದ್ದೀವಿ ಹೊರಗಡೆ ಕಂಟ್ರಿಗಳಲ್ಲಿ ಇಡೀ ಸಿಟಿನೇ ಈ ಥರ ಮಾಡ್ಕೊತಾ ಇದ್ದಾರೆ. ನಾವುಗಳು ಒಂದಿಷ್ಟು ಜಾಗನ ಮೀಸಲಿಟ್ಬಿಟ್ಟು ಯಾವಾಗಲೂ ತುಂಬ ಸ್ಟ್ರೆಸ್ ಆದಾಗ ಬಂದು 25 ರೂಪಾಯಿ ಕೊಟ್ಟು ಒಳಗಡೆ ಬಂದು ನೋಡ್ತಾ ಇದ್ದೀವಲ್ಲ, ನಮ್ಮಂಥ ಮೂರ್ಖರು ಇದೀವೋ ಇಲ್ವೋ, ನಾವು ಮೂರ್ಖರು ಅಲ್ವೋ. ಮಹಾರಾಜರ ಪುತ್ರಿ ಕಾಣಿಸ್ತಾ ಇದೆಯಾ? ದೇವರಾಣಿ ಹೇಳ್ತೀನಿ ಕೇಳಿ, ನಮ್ಮ ಜಾಗ ಇಷ್ಟು ಸುಂದರವಾಗಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲಿ. ಇವತ್ತು ಬಂದು ಇಲ್ಲಿ ನೋಡಿದಾಗ ಗೊತ್ತಾಗ್ತಾ ಇದೆ ನಾವು ಹೆಚ್ಚು ಎಷ್ಟು ಸಿರಿವಂತರು ಅನ್ನೋದು. ಪ್ರಕೃತಿ ಸೌಂದರ್ಯ ನಮ್ಮಲ್ಲಿ ಎಷ್ಟು ತುಂಬಿ ತುಳುಕ್ತಾ ಇದೆ ಅನ್ನೋದು ನೋಡಿ ಬಂಧುಗಳೇ ನೋಡಿ. ಏನಿದು ಸೌಂದರ್ಯ, ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ರೆ ಈ ಮನುಷ್ಯ ಜನ್ಮಕ್ಕಿಂತ ಈ ಮರಗಿಡಗಳಾಗಿ ಬದುಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಉದ್ಯಾನವನದಲ್ಲಿ ಅನ್ನಿಸ್ತಾ ಇದೆ. ಅಯ್ಯೋ ತಲಕಿಟ್ಟೆಲ್ಲರೂ ಕವಿಯಾಗ್ಬಿಡ್ತೀನಿ ಅಂತ. ನಾವೆಲ್ಲ ಎಂಥ ಮೂರ್ಖರು ಅಂದರೆ ನೋಡಿ, ನಾನು ಹಿಂಭಾಗದಲ್ಲಿ ತುಂಬ ಜನ ಸೆಲ್ಫಿ ತೊಗೊತಾ ಇದ್ದಾರೆ, ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಬರ್ತಾರೆ, ನಿಂತ್ಕೊತಾರೆ, ಸೆಲ್ಫಿ ತೊಗೊತಾರೆ, ಹೋಗ್ತಾರೆ. ಅಯ್ಯೋ ಮುಟ್ಟಾಳ್ರ, ಇಡೀ ಭೂಮಿನೇ ಈಗ ಇತ್ತುಕೊಂಡ್ರು ಇವತ್ತು ನಮ್ಮ ಸ್ವಾರ್ಥಕ್ಕೆ ಇವನ್ನೆಲ್ಲನೂ ಮಾಡ್ಕೊಂಬಂದು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡು ವಾವ್ ಎಂಥ ಅದ್ಭುತ ಅಂದ್ಬಿಟ್ಟು ನಿಂತ್ಕೊಂಡು ಫೋಟೋ ತೊಗೊತಾ ಇದ್ದೀವಲ್ಲ ನೋಡಿ ಏನು ಹೇಳೋಣ ಇದಕ್ಕೆ. ಬಂಧುಗಳೇ, ಗ್ಲಾಸ್ ಹೌಸಿಂದ ಹಿಂಭಾಗ ಬಂದಿದ್ದ ತಕ್ಷಣ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಪಕ್ಷಿಗಳ ತಾಣವಂತೆ. ಸಾಕು, ಜನ್ಮ ಪಾವನ ಆಯಿತು. ನಾನು ಯಾವ ಪುಣ್ಯ ಮಾಡಿದ್ನೋ ಇವತ್ತು ಇಲ್ಲಿ ಬರೋದಕ್ಕೆ ಗೊತ್ತಿಲ್ಲ. ಹಾಂ, ತುಂಬ ಚೆನ್ನಾಗಿದೆ. ಯಾವ ಕಂಟ್ರಿಲೂ ಇಲ್ಲ ಈ ಥರ, ನಾನು ನೋಡಿಲ್ಲ ಈ ಥರದ್ದು ಇಷ್ಟು ಚೆನ್ನಾಗಿರೋ ಪಾರ್ಕ್ನ ಸದ್ಯಕ್ಕೆ ನಾನು ನೋಡಿಲ್ಲ. ನೀವು ಯಾರಾದರೂ ನೋಡಿದರೆ ನಿಮ್ಗೆ ಒಳ್ಳೇದಾಗಲಿ. ರಾಜ್ಯ ಗಾಂಭೀರ್ಯದಲ್ಲಿ ನಡೀತಾ ಇದ್ದೀನಿ ಬಂಧುಗಳೇ. ರಾಜನ್ ಫೀಲಿಂಗ್ ಇದೆ, ಆದರೆ ಬೇಜಾರು ಏನು ಅಂದರೆ ಯಾಕಾದರೂ ಈ ಟೀ ಶರ್ಟ್ ಹಾಕೊಂಡು, ಯಾಕಾದರೂ ಈ ಪ್ಯಾಂಟ್ಗಳನ್ನ ಹಾಕೊಂಡಿದ್ದೀವೋ. ಬಂದಂಥ ಜನಗಳೆಲ್ಲ ಜೀನ್ಸ್ ಪ್ಯಾಂಟು, ಆ ಶರ್ಟ್ಗಳು, ಪಾಶ್ಚಾತ್ಯ ಕಂಟ್ರಿಯಿಂದ ಬಂದಂಥ ಎಲ್ಲ ವಸ್ತ್ರಗಳನ್ನು ಹಾಕೊತಾ ಇದ್ದೀವಿ, ಸುತ್ತಾಡ್ತಾ ಇದ್ದೀವಿ. ನಮ್ಮ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದ್ದಂಥ ಈ ಜಾಗದಲ್ಲಿ ರಾಜರು ಥರ ಬಟ್ಟೆ ಹಾಕೊಬೇಕಾಗಿತ್ತು, ನಾವು ನಮ್ಮ ಸ್ವಂತ ಬಟ್ಟೆಗಳನ್ನ ಹಾಕೊಬೇಕಾಗಿತ್ತು ಅನ್ನಿಸ್ತಾ ಇದೆ ಬಂಧುಗಳೇ. ಅದೊಂದು ಕೊರಗಾಗ್ತಾ ಇದೆ, ಎಲ್ಲ ನಾವು ಪಾಶ್ಚಾತ್ಯರಿಗೆ ಮಾರು ಹೋಗ್ಬಿಟ್ಟಿದ್ದೀವಿ, ನಮ್ಮನ್ನೇ ನಾವು ಮಾರ್ಕೊಂಬಿಟ್ಟಿದ್ದೀವಿ. ಬಟ್ಟೆಯಿಂದ ಹಿಡಿದು ಏರ್ ಸ್ಟೈಲಿಂದ ಹಿಡಿದು ನೋಡಿ ನನ್ನನ್ನೇ ನೋಡಿ, ನೀವು ಬೇರೆಯವ್ರಿಗೆ ಯಾರಿಗೂ ಹೇಳೋದು ಬೇಡ. ಪ್ರತಿಯೊಂದು ಪಾಶ್ಚಾತ್ಯ ಕಂಟ್ರಿಯಿಂದನೇ ಬರ್ತಾ ಇದೆ. ಒಂದು ಮೊಬೈಲ್ ಆಗಿರ್ಬೋದು, ಸಾಫ್ಟ್ವೇರ್ಗಳಾಗಿರ್ಬೋದು, ಎಲ್ಲ ವಿಚಾರಗಳು ಕೂಡ ಪಾಶ್ಚಾತ್ಯರಿಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀವಿ ನಾವು ಅಲ್ವಾ. ಅವರು ಸರಿ ತಗೊಳ್ಳೋಣ, ಎಲ್ಲ ವಿಚಾರಗಳು ಪಾಶ್ಚಾತ್ಯರಿಂದ ತಗೊಳ್ಳೋಣ, ಆದರೆ ಅದೇ ರೀತಿ ಪಾಶ್ಚಾತ್ಯರು ಅವರ ಕಂಟ್ರಿನ ಡೆವಲಪ್ ಮಾಡೋದಕ್ಕೋಸ್ಕರ ಅವರ ಯೋಚನೆಗಳಿದಾವಲ್ಲ, ಇದು ಇಟ್ಕೊಂಡಿದ್ದಾರಲ್ಲ, ಆ ಯೋಚನೆಗಳು ಕೂಡ ನಾವು ತೊಗೊಂಡ್ರೆ ಒಳ್ಳೆಯದು. ಬರೀ ಅವರ ಮೇಲ್ನೋಟ ಮಾತ್ರ ನಾವು ತೊಗೊಂಡು ಒಳಗಡೆ ಮಾತ್ರ ನಮ್ಮ ದೇಶದ ಬಗ್ಗೆ ಭಕ್ತಿ ಇಲ್ಲ, ದೇಶದ ಬಗ್ಗೆ ಡೆವಲಪ್ಮೆಂಟ್ ಕಡೆ ಯೋಚನೆಗಳಿಲ್ಲ ಅಂತ ಅಂದಾಗ ತುಂಬ ದುಃಖ ಆಗುತ್ತೆ ಇದು ಬಂಧುಗಳೇ. ಯೋಚನೆ ಮಾಡಿ, ಬದಲಾಗಲಿದೆ ಭಾರತ, ಆಗತ್ತೆ, ಎಲ್ಲರೂ ಬದಲಾಗೋಣ. ನಮ್ಮಲ್ಲೂ ಸಾವಿರಾರು ಉಳಕಗಳಿದೆ, ಆದರೆ ನೋಡ್ತಾ ನೋಡ್ತಾ ಪ್ರತಿದಿನ ಕಲಿಯೋಣ ಬಂಧುಗಳೇ. ನಾನು ಆದಷ್ಟು ಲಾಲ್ಬಾಗ್ನ ನಿಮಗೆ 40% ಭಾಗ ತೋರಿಸಿದ್ದೀನಿ ಅನಿಸುತ್ತೆ. ನೀವು ಖುದ್ದಾಗಿ ಬಂದು ಈ ಲಾಲ್ಬಾಗನ್ನು ನೋಡಿ, ಎಂಜಾಯ್ ಮಾಡಿ, ಆನಂದಿಸಿ. ಎರಡು ಪಕ್ಷಿಗಳು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇರೋ ರೀತಿ ಒಂದು
ಗಿಡವನ್ನು ಆಕೃತಿ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲೂ ಒಂದು ಆನೆ ಆಕೃತಿಯಲ್ಲಿ ಗಿಡವನ್ನು ಅಲಂಕರಿಸಿದ್ದಾರೆ. ಇದು ಯಾವ ಪ್ರಾಣಿ? ಜಿಂಕೆನ ಕರಡಿ ಇರಬಹುದು. ಇದು ಯಾವ್ದಿರೋದು? ಇದು ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾವ ಆಕೃತಿ ಇರ್ಬೋದು? ಇದು ಕೋಳಿನ, ಬಾತುಕೋಳಿನ. ನೋಡಿ ಯಾವುದೋ ಹೇಳಿ, ಕಮೆಂಟ್ ಮಾಡಿ ಕೆಳಗಡೆ ಯಾವುದು. ಅಯ್ಯೋ ಅಯ್ಯೋ ದೇವ ಶಂಭೋ ಶಂಕರ, ಯಾವುದಪ್ಪ ಇದು ಮರ? ಇಷ್ಟು ಸುಂದರವಾಗಿದೆ, ಇದೇನು ಸಾಮಾನ್ಯ ಮರವಲ್ಲ. ಇದು ಯಾವುದೋ ಯಾವುದೋ ದೇವತೆಗಳಿಗೆ ಅಂತ ಇರೋವಂಥ ಮರ ಇದು. ಇಷ್ಟು ಚೆನ್ನಾಗಿದೆ ನೋಡಿ ಬಂಧುಗಳೇ, ಇದೇನು ಸ್ವರ್ಗವೇ ನಾಚುವಂತಿದೆ ಈ ಭೂಲೋಕ, ಈ ಉದ್ಯಾನವನ. ಎಲ್ಲ ಫ್ಯಾಮಿಲಿ ಜೊತೆ ಬನ್ನಿ ಈ ಜಾಗಕ್ಕೆ, ಮಕ್ಕಳು ಕರ್ಕೊಂಬನ್ನಿ, ಪರಿಸರ ಜೊತೆ ಎಂಜಾಯ್ ಮಾಡಿ. ಪ್ರೇಮಿಗಳು ಬನ್ನಿ, ಪರಿಸರನ ಎಂಜಾಯ್ ಮಾಡಿ, ಇನ್ನೇನೋ ಎಂಜಾಯ್ ಮಾಡಿಬಿಡಿ ಆಯಿತಾ. ಈ ಜಾಗನ ಕುಲ್ಗಡಿಸ್ಬಿಡಿ ಆ ಥರ ಎಲ್ಲ ಮಾಡಿ. ಇದು ಪಕ್ಕದಲ್ಲಿ ಒಂದು ಕೆರೆ, ಈ ಕೆರೆಗೆ ಏನು ಹೆಸರು ಅಂತ ಏನು ಮೆನ್ಷನ್ ಮಾಡಿಲ್ಲ ಮ್ಯಾಪಲ್ಲಿ, ಹಾಗಾಗಿ ಈ ಕೆರೆ ಹೆಸರು ಗೊತ್ತಿಲ್ಲ. ಚೆನ್ನಾಗಿದೆ ನೋಡಿ, ಬೋಟಿಂಗ್ ಮಾಡ್ತಾಯಿದ್ದಾರೆ, ಬೋಟಿಗೆಲ್ಲ ಮೀನು ಹಿಡಿತಾ ಇದ್ದಾರೆ. ಆಹಾಹಾ, ಏನು ಪ್ರಶಾಂತವಾಗಿದೆ ಜಾಗ ನೋಡಿದ್ರ. ಕೊನೆಗೂ ಎಲ್ಲವನ್ನು ಮುಗಿಸಿ ವೆಸ್ಟ್ ಗೇಟ್ ಅಂತ ಒಂದು ಗೇಟಿಂದ ಹೊರಗಡೆ ಹೋಗೋಕ್ಕೆ ಬಂದೆ. ಹೀಗಾಗಿ ಇದೇ ವೆಸ್ಟ್ ಗೇಟ್, ಇಲ್ಲಿಂದ ಸಿಟಿಯೊಳಗೆ ಹೋಗ್ತೀನಿ. ಏನು ಮಾಡೋದು, ಟೆಂಪ್ರವರಿ ನರಕ ಯಾತನೆ ಕೆಲವು ವರ್ಷಗಳ ಮಟ್ಟಿಗೆ ತಗೊಳ್ಳಬೇಕು. ನಾನು ಇನ್ನೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಇವತ್ತು, ಆದ ಕಾರಣ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಫ್ಯಾಮಿಲಿ ಸಮೇತ ಬನ್ನಿ, ಆನಂದವಾಗಿ ಕೂತ್ಕೊಂಡು ರಿಲ್ಯಾಕ್ಸಾಗಿ ಈ ಜಾಗ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.